ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ವಿ ಎ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸ್ವಾಗತ. ಹೊಸ ಅಪ್ಡೇಟ್ ಕೂಡ ಬಂದಿದೆ, ಮಹಾ ಅಡವಂಟನ್ನು ಮತ್ತೆ ಕೆ ಎ ಮಾಡ್ಕೊಂಡಿದೆ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕೂಡ ಸಾಕಷ್ಟು ಭಾಷಣ ದುರ್ಲಪ ಮಾಡಿ ನಂತರ ಅದನ್ನು ರೀ ಎಕ್ಸಾಮ್ ಮಾಡೋದಕ್ಕೆ ಎಲ್ಲ ಮಾಡಿಕೊಂಡ್ರು. ಈಗ ಮತ್ತೆ ಮೊನ್ನೆ ನಡೀತು, ಭಾನುವಾರ ನಿಮಗೆ ಗೊತ್ತಿರೋ ಹಾಗೆ ವಿಲೇಜ್ ಅಕೌಂಟೆಂಟ್ ಬಂದ್ಬಿಟ್ಟು ಕಡ್ಡಾಯ ಕನ್ನಡ, ನಾನು ಕೂಡ ಸ್ವತಃ ಹೋಗಿ ಬರ್ತಿದ್ದೀನಿ. ಆಡಳಿತ ಅಧಿಕಾರಿ ಮತ್ತು ಜಿ ಟಿ ಟಿ ಸಿ ಹುದ್ದೆಗಳಿಗೆ ಕನ್ನಡ ಪರೀಕ್ಷೆ ನಡೀತು. ಅಲ್ಲಿ ಓಮ್ ಶೆಟ್ಟಲ್ಲಿ ತಪ್ಪು ಮಾಡಿದ್ದಾರೆ, ಬೆಳಗ್ಗೆ 10:25 ನಂತರ ಕೂಡ ಬದಲು ಮಧ್ಯಾಹ್ನ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರ ಕೊಟ್ಟ ನಂತರ ಮೂರನೇ ಬೆಲ್ ಬೆಳಗ್ಗೆ 10:30 ಅಂತ ಇದ್ದರೆ ಮಧ್ಯಾಹ್ನ 10:30 ಅಂತ ಕೊಟ್ಟಿದ್ದಾರೆ. ಕೊನೆ ಬೆಲ್ 12:30ಕ್ಕೆ ಅಂತ ಕೂಡ ಸಂಜೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಇದಾಗಿದೆ. ಇನ್ನು ಓಎಂಆರ್ ಶೀಟ್ನಲ್ಲಿ ಕನ್ನಡ ಅಕ್ಷರಗಳಲ್ಲೂ ಕೂಡ ದೋಷವಾಗಿರೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಮಾಡಬೇಕು ಅನ್ನೋದಕ್ಕೆ ಮಾಡಬೇಡು, ಕಪ್ಪು ಅನ್ನೋದಕ್ಕೆ ಕಷ್ಟು, ಮೊದಲು ಅನ್ನೋದಕ್ಕೆ ಮೊದಲ ಅಂತ ಹೇಳಿ ಮುದ್ರಣ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಎಲ್ಲೋ ಯಾವುದೋ ಒಂದು ನೋಡ್ತಾ ಇದ್ದೆ, ನಮ್ಮ ಉತ್ತರ ಕನ್ನಡ ಕಸೈಡು ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ. ಏನಂದ್ರೆ ಪೇಪರ್ ಸೀಲ್ ಮುಂಚೆನೆ ಓಪನ್ ಆಗಿತ್ತು, ನಾವು ಮುಂಚೆ ಓಪನ್ ಆಗ್ತಿದ್ರು ಅಂತ ಹೇಳಿದ್ರೆ. ಇತ್ತೀಚೆಗೆ ನಡೆದ ಗೆಜೆಟ್ ಪ್ರೊಫೆಷನಲ್ಲಿ ಪೂರ್ವ ಪರೀಕ್ಷೆ ಕೂಡ ಕೆಪಿಸಿ ತಪ್ಪು ಮಾಡಿದ್ದು ಎಚ್ಚೆತ್ತುಕೊಂಡಿಲ್ಲ. ಕನ್ನಡ ಪರೀಕ್ಷೆಯಲ್ಲಿ ಕನ್ನಡವನ್ನು ತಪ್ಪಾಗಿ ಮೊದಲಿಸಿದ್ರೆ ಸಾಕಷ್ಟು ಗೊಂದಲ ಆಗುತ್ತೆ ಅಂತ ಹೇಳಿ ಕಿ ಎ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮೇನ್ ಏನಂದ್ರೆ ಇಲ್ಲಿರೋದು ಕನ್ನಡ, ಕರ್ನಾಟಕದಲ್ಲಿ ಕನ್ನಡನೇ ಮಾತೃಭಾಷೆ. ಇಲ್ಲೇ ತಿಂದು ಊಟ ಮಾಡಿ ಎಲ್ಲ ಇಲ್ಲೇ ಬೆಳೆದಿರ್ತಾರೆ, ಕನ್ನಡ ಬರಲ್ವಾ? ಅಥವಾ ಯಾವ ಅಧಿಕಾರಿಗಳನ್ನ ಕೊಡ್ತೀರಾ? ಬೇರೆ ಬೇರೆ ಭಾಷೆನ ಕೊಡ್ತಾ ಇದ್ದೀರಾ? ಅಲ್ಲೂ ಕೂಡ ಎಲ್ಲ ಬೇರೆ ಬೇರೆ ಭಾಷೆ ತುಂಬಿಕೊಟ್ಟಿದ್ದಾರೆ ಬೆಂಗಳೂರು. ನೀವು ಈ ರೀತಿ ಬೇರೆ ಬೇರೆ ಭಾಷೆಯವ್ರನ್ನ ನಿಲ್ಲಿಸ್ತಾ ಇದ್ದೀರಾ, ಅಥವಾ ಬೇಗ ಬಿಟ್ಟು ಮಾಡ್ತಿದ್ದೀರಾ? ಅಪ್ಪ ಇಲ್ಲ ಅಮ್ಮ ಇಲ್ಲ ಹೇಳೋದೆಲ್ಲ ಕೇಳಿರಲಿಲ್ಲ, ಪದೇ ಪದೇ ಈ ರೀತಿ ಲೋಪಗಳು ದೋಷಗಳು ಆಗ್ತಾ ಇರ್ತವೆ. ಸರ್ಕಾರದ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಥವಾ ಏನ್ ಮಾಡ್ತೀರಾ? ಅವ ಯಾರು ಏನ್ ಮಾಡ್ತಾನೆ? ಒಂದು ಪ್ರಶ್ನೆ ಪತ್ರಿಕೆ ಲಕ್ಷ ಪ್ರಶ್ನೆ ಹಾಕ್ಲೆ ಮಾಡಿರ್ತಾರೆ. ಬರೋಬ್ಬರು ನೀವು ಬೇಕಾ ಬಿಟ್ಟು ಫೀಸ್ ತುಂಬಿಕೊಳ್ತೀರಾ, ಬೇಕಾ ಬಿಟ್ಟು ದುಬಾರಿ ಫೀಸ್ ಮಾಡ್ಕೊಳ್ತೀರಾ. ಏಳು ರೈತ ಎಷ್ಟು ಮಾಡ್ಬಿಟ್ಟು ಫೀಸು ಜಾಸ್ತಿ ಮಾಡ್ತೀರಾ, ನಿಮ್ಮ ನೆಟ್ಗೆ ಒಂದು ಪ್ರಶ್ನೆ ಪೇಪರ್ ಮಾಡ್ಬೋದು ಅಂದ್ರೆ ನಿಮಗೆ ನಾಚಿಕೆ ಆಗಬೇಕು ಸರ್ಕಾರಕ್ಕೆ, ಡಿಪಾರ್ಟ್ಮೆಂಟ್ ನಾಚಿಕೆ ಆಗಬೇಕು. ಒಂದು ಪೇಪರ್ ಕರೆಕ್ಟ್ ಮಾಡ್ಬೋದು, ಒಂದು ಎಕ್ಸಾಮ್ ಮಾಡಿಲ್ಲ ಅಂದ್ರೆ ನೀವು ಇದ್ದು ಏನು ಪ್ರಯೋಜನ? ಏನು ಯಾವ ರೀತಿ ನೀವು ಇದನ್ನ ತಿಳ್ಕೊಳ್ತೀರಾ? ಪದೇ ಪದೇ ಒಂದ್ಸಲ ಆದ್ರೆ ಓಕೆ ಆಯ್ತು ಅಂದ್ರೆ ಪದೇ ಪದೇ ಅದೇ ಮಾಡ್ತಾ ಇದ್ರ? ಏನೋ ಕುಡ್ತಿರೋ ಪೇಪರ್ ಪ್ರಿಪೇರ್ ಮಾಡ್ತೀರಾ ಅಥವಾ ಬೇಕಾ ಬಿಟ್ಟು ಪ್ರಿಪೇರ್ ಮಾಡಿದ್ರೆ ಅಂತ ಅನ್ಸುತ್ತೆ. ನೋಡಿದ್ರೆ ಅದೆಷ್ಟೋ ಚೆನ್ನಾಗಿರ್ತಾರೆ, ಪ್ರಿಪೇರ್ ಮಾಡಿದಷ್ಟು ಟೀಮ್ ಇರುತ್ತೆ, ಮತ್ತೆ ಅದೆಷ್ಟೋ ಜನ ಪ್ರಿಂಟಿಂಗ್ ಟೀಮ್ ಇರುತ್ತೆ, ಮತ್ತೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ವಿದ್ಯಾರ್ಥಿಗಳ ದುಡ್ಡು ಪ್ರತಿಯೊಬ್ಬರು ಕೂಡ ದುಬಾರಿ ಫೀಸ್ ನಾಯ್ಸ್ಕೊಳ್ತಾರೆ. ನೀವು ಫೀಸ್ನ ದುಬಾರಿ ಇಟ್ಕೊಬಿಟ್ಟು ಬೇಕಾ ಬಿಟ್ಟು ನೀವು ಇರ್ತೀರಿ ಪ್ರಶ್ನೆ ಪೇಪರ್ ಮಾಡಿದ್ರೆ ಅಲ್ಲಿ ಏನು ಪ್ರಯೋಜನ ಆಗುತ್ತೆ? ನೀವು ಯಾವ ವಿದ್ಯಾರ್ಥಿಗಳು ನ್ಯಾಯ ಕೊಡ್ತೀರಾ? ಪ್ರಶ್ನೆ ಕರೆಕ್ಟ್ ಮಾಡಿದ್ರು, ಕರೆಕ್ಟ್ ಆಗಿ ಮಾಡಿದ್ರು, ನೀವು ಹೆಂಗ್ ಬೆಳೆ ಮಾಡಿ, ಹೆಂಗೆ ವಿದ್ಯಾರ್ಥಿ ನ್ಯಾಯ ಕೊಡ್ತಿಲ್ಲ, ಹೆಂಗೆ ನೀವು ಪ್ರಶ್ನೆ ನಡೆಸ್ತಾ ಅನ್ನೋ ರೋಡ್ ಬರ್ತಾ ಇದೆ. ವಿರುದ್ಧ ಆಕ್ರೋಶ ಇದೆ ಇರುತ್ತೆ, ಅವರು ಎಚ್ಚೆತ್ತಾದ್ರೆ ಎಚ್ಚೆತ್ಕೊಳ್ಳೋದಿಲ್ಲ, ಪದೇ ಪದೇ ರೀತಿ ಒಂದರ ಮಾಡ್ತಾ ಇರ್ತಾರೆ. ಇದು ಸ್ವಲ್ಪ ಚಿಕ್ಕದಾದ್ರೂ ಕೂಡ ನೀವು ಅದನ್ನ ಎಚ್ಚೆತ್ಕೋಬೇಕು. ಯಾರು ಇದನ್ನ ತಪ್ಪಿದ್ರೆ ನಮಗೆ ನಾವು ಇದನ್ನ ನೋಡ್ಕೊಂಡು ನಾವು ಉತ್ತರ ಕರೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಕೋರ್ಟ್ ಹೋದ್ರೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಇಷ್ಟ ಆಗ್ಬೋದು. ಪ್ರತಿಯೊಂದು ನಕ್ಷ ಇಂಪಾರ್ಟೆಂಟ್, ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕಾನೂನು ಇರುತ್ತೆ, ನೂರು ಏನಿದೆ ಬಿಡಿ, ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀನಿ. ಒಬ್ಬ ನಿರಪರಾಧಿ ಅವರಿಗೆ ಅದೇ ರೀತಿ ಶಿಕ್ಷೆ ಆಗಬಾರದು ಅಂತ ಇದೆ, ಆ ರೀತಿ ಆಗುತ್ತೆ ಕತೆ. ನೋಡೋಣ ಏನಾದರೂ ಬದಲಾವಣೆ ಮಾಡ್ತಾರಂತ. ಈ ರೀತಿ